ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳ ರಂಗಿನಾಟವು ಜೋರಾಗತೊಡಗಿದೆ. ಕ್ಷೇತ್ರಗಳಿಗೆ ಹೊಸ ಹೊಸ ಅಭ್ಯರ್ಥಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ, ಜನ ಸೇವೆಯಲ್ಲಿ ತೊಡಗಿಸಿಕೊಳ್ತಿದ್ದಾರೆ. ಸ್ಥಳೀಯರನ್ನ ಮೀರಿಸುವಂತೆ ಮಿಂಚಿ ಮಾಯವಾಗುವ ಅಭ್ಯರ್ಥಿಗಳ ಬಗ್ಗೆ ಮತದಾರರು ಎಚ್ಚೆತ್ತುಕೊಳ್ಳುವ ಕಾಲ ಈಗ ಸನ್ನಿಹಿತವಾಗಿದೆ. ಇಂಥದ್ದೊಂದು ಹೈಡ್ರಾಮಾ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರ ಸಾಕ್ಷಿಯಾಗುತ್ತಿದೆ. ಅಭ್ಯರ್ಥಿಗಳು ಯಾರಾದ್ರೆ ಒಳ್ಳೆಯದು ಅನ್ನೋ ಗ್ರೌಂಡ್ ರಿಪೋರ್ಟ್ ಎಲ್ಲಿದೆ ನೋಡಿ. ಕರ್ನಾಟಕ ರಾಜ್ಯದ ವಿಧಾನಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ರಾಜಕೀಯ ಪಕ್ಷಗಳಲ್ಲಿ ತಳಮಳ ಶುರುವಾಗಿದೆ. ಕ್ಷೇತ್ರಗಳಿಗೆ ಹೊಸ ಹೊಸ ಅಭ್ಯರ್ಥಿಗಳು ಎಂಟ್ರಿ ಕೊಟ್ಟು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡು ಮನೆ ಮಾತಾಗುವ ಪ್ರಯತ್ನಗಳಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪಕ್ಷಗಳೊಳಗೆ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆಯೂ ಹೆಚ್ಚಾಗತೊಡಗಿದೆ. ಅಂತಹದೊಂದು ಅವಿರತ ಪ್ರಯತ್ನದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗಡಿ ತಾಲೂಕು ಭಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರಕ್ಕೂ ಹೊಸ ಹೊಸ ಅಭ್ಯರ್ಥಿಗಳು ಪ್ರವೇಶ ನೀಡಿ ಪ್ರಚಾರದ ಭರಾಟೆಯಲ್ಲಿ ತೊಡಗಿಕೊಂಡಿದ್ದಾರೆ. ಆದರೆ ಈ ಕ್ಷೇತ್ರದಲ್ಲಿ ಮತದಾರ ಮಾತ್ರ ಸ್ಥಳೀಯ ಅಭ್ಯರ್ಥಿಗಳಿಗೆ ಟಿಕೆಟ್ ಕೊಟ್ಟರೆ ಉತ್ತಮ ಅನ್ನೋ ಮಾತನ್ನ ಪಾತಪಾಳ್ಯ ವಿಎಸ್ಎಸ್ಎನ್ ಸೊಸೈಟಿ ನಿರ್ದೇಶಕಿ ವಿಜಯಲಕ್ಷ್ಮಿ ಹೇಳಿದ್ದಾರೆ. ಎಲ್ಲ ಚೌಂಟ್ರಿ ಆಗಿದೆ. ದೇವಸ್ಥಾನ ದೊಡ್ಡದಾಗಿ ಕಟ್ಟಿದ್ದಾರೆ. ಅವರು ಅರ್ಧ ದೇವಸ್ಥಾನ ಭಕ್ತಾದಿಗಳಿದ್ರೆ ಅರ್ಧ ಅವ್ರದ್ದಿದ್ರು ಮಾಡಿರೋದು ಮಾಡಿದ್ದಾರೆ ಅಂತ ಹೇಳ್ಬೇಕಲ್ಲ ಸರ್. ಸಾವಿರಾರು ಜನ ಬರ್ತಾರಂತೆ. ಬರ್ತಾರೆ. ಅದು ವಾಟರ್ಫಾಲ್ಸ್ ಅಂತ ಕೂಡ ಮಲೆಗಳು ಬಂದರೆ ದೀಪಾವಳಿ ಇದಕ್ಕೆ ಬನ್ನಿ ಸರ್, ಎಷ್ಟು ಜೋರಾಗಿರುತ್ತೆ ಅಲ್ಲಿ, ತುಂಬ ಚೆನ್ನಾಗಿರುತ್ತೆ. ಮಾಡಿದ್ದಾರೆ ಸರ್, ಅವ್ರ ಕೈಯಲ್ಲಿ ಆದಷ್ಟು ಅವ್ರು ಮಾಡಿದ್ದಾರೆ. ಇನ್ನು ನಮ್ಮ ತಾಲೂಕಿಗೆ ಅವರು ಮಾಡದೇ ಇರೋವಂಥದ್ದು ಏನಿಲ್ಲ ಅಲ್ವಾ, ಏನು ಬೇಕೋ ಅದು ಮಾಡಿದ್ದಾರೆ. ಅವರ ಮುನಿರಾಜ್ ಅವ್ರು ಬೇಡ, ಇವತ್ತಿರ್ತಾರೆ ನಾಳೆ ಹೊರಟೋಗ್ತಾರೆ, ಅವರಿಂದ ನಾವು ಎಲ್ಲಿಗೆ ಹೋಗಲಿ, ಎತ್ಕೊಂಡು ಹೋಗಿ ಬೆಂಗಳೂರಲ್ಲಿ ಕೂತ್ಕೊಳ್ತಾರೆ ಲೋಕಲ್ ಅವ್ರು, ನಾವೇನು ಮಾಡಲಿ. ಇವಾಗಲೇ ಇಷ್ಟು ದೌರ್ಜನ್ಯ ಅವ್ರದ್ದು, ಇಷ್ಟು ರೌಡಿಸಮ್ ಇದೆ, ಇನ್ನು ಗೆದ್ದಮೇಲೆ ಇನ್ನೆಷ್ಟು ಇರುತ್ತೆ? ಏನು ನಂದೇ ರಾಜ್ಯ, ನಂದೇ ಬಾಗೇಪಲ್ಲಿ ತಾಲೂಕನ್ನು ಇದರಲ್ಲಿದ್ದಾರೆ, ಹಂಗೆಲ್ಲ ಇರಬಾರ್ದು. ಯಾರೇ ಆಗಲಿ ಸರ್, ರಾಮಲಿಂಗಪ್ಪನೇ ಆಗಲಿ, ಮುನಿರಾಜ್ ಆಗಲಿ, ಅವ್ರು ಯಾರು ರೆಡ್ಡಿ 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 ಕಡೆ ಬಲ್ಜಾಸ್ ಬಲ್ಜಾಸ್ ಕಡೆ ಬೇಡ. ವೋಟರ್ಸ್ ಬಗ್ಗೆ, ನ್ಯಾಯ ಬಗ್ಗೆ ಯಾರು ಬಂದ್ರೂ ಒಳ್ಳೆಯದು, ಅದರಲ್ಲಿ ಇವ್ರು ಬರ್ತಾರೆ ಅನ್ನೋ ಒಂದು ಆಸೆ. ಯಾರು? ರಾಮಲಿಂಗ. ಓಂಶಕ್ತಮ್ಮ ದೇವಸ್ಥಾನ ಕಟ್ಟಬೇಕಂತ ಕೇಳಿದಾಗ ಆಯ್ತಮ್ಮ ನೋಡೋಣ ಅಂದರು. ಇಲ್ಲಿ ಕಾಳಿಕಾ ದೇವಿ ದೇವಸ್ಥಾನ ಕಟ್ಟಿದ್ರು, ಅಲ್ಲಿ ಇದಕ್ಕೆ ಬೇಕು ಸರ್ ಕೊಡಿ ಅಂತ. ಆಯ್ತಮ್ಮ ನೋಡೋಣ ಅಂದರು. ನಾನೇನು ಅಷ್ಟು ಕೈ ಹಾಕೋಕೆ ಹೋಗಲಿಲ್ಲ, ಬೇರೆಯವ್ರ ಮುಖಾಂತರವಾಗಿ ಕಳಿಸಿದ್ದೆ, ಅದನ್ನು ಕೊಡ್ತೀವಿ ಅಂದಿದ್ದಾರೆ, ಕೊಡ್ತಾರೆ. ಇನ್ನು ಅಲ್ಲಿ ದೇವಸ್ಥಾನಕ್ಕೆ ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳಿಗೆ ಏನು ಬೇಕಂದರೆ ಅವ್ರು ಕೊಡ್ತಾರೆ ಸರ್. ಏನು ಕಷ್ಟ ಇದಂದ್ರೂ ಹತ್ರ ಇದ್ದು ನೋಡ್ತಾರೆ ಅನ್ನೋದು ನನಗೆ ಗೊತ್ತು. ಆದರೆ ನಮಗಾಗಿ ನಾವೇನು ಇದುವರೆಗೂ ಕೇಳಲಿಲ್ಲ. ನನ್ನ ಪರವಾಗಿ ಕೂಡ ಮೊನ್ನೆ ಓಂಶಕ್ತಿಗೆ ಒಂದು ಬಸ್ ಕಳಿಸ್ತೀನಿ ಅಮ್ಮಂದರು, ಬೇಡ ಅಣ್ಣ, ತಾಕತ್ತಿರೋರು ದೇವಸ್ಥಾನಕ್ಕೆ ಬರಲಿ, ತಾಕತ್ತಿಲ್ಲದೆ ಇರೋರು ಮನೆಯಲ್ಲಿರಲಿ, ನಿಮ್ಮ ದುಡ್ಡು ತಗೊಂಡು ನಾನು ಸೋಕಿ ಮಾಡೋಕ್ಕೆ ನನಗೆ ಇಂಟ್ರೆಸ್ಟ್ ಇಲ್ಲ, ಬೇಡ ಅಂತ ಹೇಳಿದೆ. ಸರಿ ಆಯ್ತಮ್ಮ. ಇನ್ನೇನು ಸಾಮಾಜಿಕ ಕಾರ್ಯಗಳು ಕೈಗೊಂಡಿದ್ದಾರೆ? ಸಾಮಾಜಿಕ ಸೇವೆ ಅಂದರೆ ಇನ್ನು ಅದೇ ಸರ್, ದೇವಸ್ಥಾನಗಳು ಕಟ್ತಾರೆ. ಹಾಸ್ಪಿಟ್ಲಿಗೆ ಏನಾದರೂ ಯಾರಾದರೂ ಹಾಸ್ಪಿಟಲಲ್ಲಿ ಇದ್ದಾರೆ ಅಂದರೆ ಅವ್ರಿಗೆ ಹೆಲ್ಪ್ ಮಾಡ್ತಾರೆ. ಪರ್ಸ್ನಲ್ಲಾಗಿ ಯಾರಿಗೋ ಹೋದ್ರೂ ಅವ್ರ ಮನೆಗೆ ವಾಪಸ್ ಏನು ಬಂದಿಲ್ಲ, ಕಷ್ಟ ಅಂತ ಹೋದವ್ರಿಗೆ ಏನೋ ಅವ್ರ ಕೈಲಾಗಿರೋ ಸಹಾಯ ಮಾಡಿ ಕಳಿಸಿದ್ದಾರೆ. ಹೌದು, ಇನ್ನು ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅಧಿಕಾರಯುತ ಬಿಜೆಪಿ ಪಕ್ಷವೊಂದರಲ್ಲಿ ಮೂರು ಜನ ಅಭ್ಯರ್ಥಿಗಳು ಟಿಕೆಟ್ ಆಕಾಂಕ್ಷಿಗಳಾಗಿದ್ದು, ಮೂರು ಜನ ಅಭ್ಯರ್ಥಿಗಳ ಪೈಕಿ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಜೊತೆಗೆ ಹೊರಕಡೆಯಿಂದ ಬಂದಿರುವ ಮುನಿರಾಜು, ಇತ್ತೀಚೆಗೆ ಪಕ್ಷಕ್ಕೆ ಸೇರ್ಪಡೆಗೊಂಡ ಕೋನಪ್ಪರೆಡ್ಡಿ ಸಹ ಪಕ್ಷದ ಟಿಕೆಟ್ ಬಯಸಿದ್ದಾರೆ. ಕ್ಷೇತ್ರದ ಜನರಿಗೆ ಫುಡ್ ಕಿಟ್ ಕೊಡೋದು, ಮನೆ ಮನೆಗೂ ಸೀರೆ ಭಾಗಿನ ಕೊಡೋದು, ಪ್ರವಾಸಿ ಕ್ಷೇತ್ರಗಳಿಗೆ ಟೂರ್ ಕಳಿಸೋದು ಮಾಡಿ ಭಾಗ್ಯಗಳ ಮೇಲೆ ಭಾಗ್ಯಗಳು ಕೊಡ್ತಿದ್ರು. ಅಪಘಾತಕ್ಕೀಡಾದ ಪ್ರಾಣ ಅಪಾಯದಲ್ಲಿದ್ದ ಕಡುಬಿಡವ ಬೈರಗನಪಲ್ಲಿ ವೆಂಕಟೇಶ್, ಜೀವದಾತರಾದ ರಾಮಲಿಂಗಪ್ಪ ಏನು ಮಾಡಿದ ಅನ್ನೋದನ್ನ ಹೀಗೆ ಹೇಳ್ತಾರೆ ನೋಡಿ. నడుమూడ అయ్యలేదు అని చెప్పి డాక్టర్ గారు చెప్పేపటికి, ఏ అయ్యలేదు ఉందప్ప అని చెప్పి మళ్ళీ రామలింగప్ప గారు పిలిపించి మళ్ళీ నడుము ఆపింది చెప్పేపటికి, ఇప్పుడు కుసుంకుండేకి అవుతుంది, మల్లాడేకి అవుతుంది, కన్నాం పెద్ద ఎదురుగా ఉన్నాను సార్. ಹೀಗೆ ತಾನು ಸಂಪಾದನೆ ಮಾಡಿದ್ದ ಹಣದಲ್ಲಿ ಕ್ಷೇತ್ರದ ಪ್ರಮುಖ ದೇವಾಲಯಗಳಲ್ಲೊಂದಾದ ಜಡಮಡುಗು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ದೇವಾಲಯ ಅಭಿವೃದ್ಧಿಗೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿಪಡಿಸಿದ್ದು, ಇಲ್ಲಿ ಹರಿವ ಜಲಪಾತ ನೋಡಲು ಬರುವ ನೂರಾರು ಪ್ರವಾಸಿಗರಿಗೆ ಪ್ರಕೃತಿ ಸೊಬಗನ್ನ ವೀಕ್ಷಿಸುವ ತಾಣವೊಂದನ್ನ ನಿರ್ಮಿಸಿಕೊಟ್ಟಿದ್ದು, ಅವರ ಎಲೆಮರೆಕಾಯಿಯ ದಾನ ಧರ್ಮಕ್ಕೆ ಹಿಡಿದ ಕನ್ನಡಿಯಾಗಿದೆ ಅಂತ ಇಲ್ಲಿನ ಅರ್ಚಕ ತ್ಯಾಗರಾಜು ಹೇಳಿದ್ದಾರೆ. ನಮಗೆ ಸುಮಾರು ಒಂದು 20 ವರ್ಷದ ಕೆಳಗಡೆ ನಮಗೆ ಆರೋಗ್ಯ ಸರದಿ ಇದ್ರೂ ನಮ್ಮನ್ನು ಕರ್ಕೊಂಡೋಗಿ ಮೆಸ್ರೆ ಹಾಸ್ಪಿಟ್ಲಲ್ಲಿ ಸೇರಿಸಿ
ನಮಗೆ ವೈದ್ಯ ಮಾಡಿಸಿದ್ದಾರೆ. ಅದು ಅಲ್ದಿರ ಅವರು ಸ್ವಂತ ಸ್ಥಳ ದೇವರಾಜಪಲ್ಲಿಯಲ್ಲಿ ಹುಟ್ಟಿದ್ರೂ ಸಹ ಆ ಊರಿನಲ್ಲಿ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡಿ ಮೊನ್ನೆ 2.5 ವರ್ಷದ ಕೆಳಗಡೆ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದ್ದರೆ ಅವ್ರಿಗೂ ಸಹ 2-3 ಲಕ್ಷ ಖರ್ಚು ಮಾಡಿ ಹಾಸ್ಪಿಟ್ಲಲ್ಲಿ ಸೇರಿಸಿ ಅವರು ಉದಾರ ಮನಸ್ಸಿಂದ ಮಾಡಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಕಡೆ ಎಲ್ಲ ದೇವಸ್ಥಾನಗಳಲ್ಲಿ ರಾಜಗೋಪುರಗಳನ್ನು ಕಟ್ಟಿಸಿ ಹಿರಣ್ಯೇಶ್ವರ ದೇವಸ್ಥಾನದಲ್ಲಿ ಸಹ 3 ಗೋಪುರಗಳನ್ನು ಕಟ್ಟಿಸಿದ್ದಾರೆ. ರಾಮರ ದೇವಸ್ಥಾನಗಳಲ್ಲಿ ಸಹ 3-4 ದೇವಸ್ಥಾನಗಳನ್ನು ಕಟ್ಟಿಸಿದ್ದಾರೆ. ಈ ಜಡ್ಮುರಾಯನ ಬೆಟ್ಟದಲ್ಲಿ ಸುಮಾರು 15-20 ಲಕ್ಷ ಖರ್ಚು ಮಾಡಿ ರಾಜಗೋಪುರ ಕಟ್ಟಿಸಿ ಅದನ್ನು ನಮಗೆ ಈ ಮೋಲ್ಡ್ ಹಾಕೋವಾಗ ಕಮ್ಮಿ 5 ಲಕ್ಷ ಕಮ್ಮಿನೂ ತರಿಸ್ಕೊಟ್ಟಿದ್ದಾರೆ. ನೀನು ಸುಮಾರು ಆ ಪೂಜೆ ದಿವಸ ಕೂಡ 2000 ಜನಕ್ಕೆ ಅನ್ನದಾನವನ್ನು ಸಹ ಮಾಡಿದ್ದಾರೆ. ಮೊನ್ನೆ ವೈಕುಂಠ ಏಕಾದಶಿ ಸಹ ಕೂಡ 1000 ಜನಕ್ಕೆ ಊಟಗಳನ್ನು ಹಾಕಿಸಿ ಒಳ್ಳೆಯ ಪೂಜೆಗಳ ಅಲಂಕಾರಗಳನ್ನು ಮಾಡಿಸಿ ಗಡದಿಮ್ಮ ದೇವಸ್ಥಾನದಲ್ಲಿ ಸಹ ಅವರು ಪೂಜೆಗಳನ್ನು ಮಾಡಿಸಿ ದೇವರ ಮೇಲೆ ತುಂಬ ಭಕ್ತಿ ಇದೆ, ಸಮಾಜ ಸೇವೆಯಲ್ಲಿ ಸೇವೆ ಮಾಡಬೇಕು ಅನ್ನೋ ಅಭಿಪ್ರಾಯದಿಂದ ಎಲ್ಲರಿಗೂ ಅವರು ಸಹಕರಿಸ್ಕೊಂಡು ಬರ್ತಾ ಇದ್ದಾರೆ. ಇವಾಗ ಬಂದಿರೋ ಇವು ರಾಜಕಾರಣಿಗಳೇನಾಗ್ತಾ ಇದೆ ಅಂದರೆ ಅವ್ರು ರಾಜಕಾರಣ ಮುಂದಾಗಬೇಕು ಅನ್ನೋ ಉದ್ದೇಶದಿಂದ ಹೆಚ್ಚು ಖರ್ಚು ಮಾಡಿ ಇದು ಮಾಡ್ತಾ ಇದ್ದಾರೆ. ಆದರೂ ಸಹ ಇವರ ಉದಾರತನ ಯಾರಿಗೂ ಬಂದಿಲ್ಲ. ಇವಾಗ ಎಲೆಕ್ಷನ್ಗೋಸ್ಕರ ಮಾಡ್ತಾ ಇದ್ದಾರೆ ಹೊರತು ಬೇರೆ ಯಾವುದು ಮಾಡ್ತಾ ಇಲ್ಲ, ಮುಂದೆ ಏನು ಮಾಡಿಲ್ಲ. ಇವಾಗ ಸುಮಾರು 20 ವರ್ಷದಿಂದ ಇವರು ಮಾಡಿರೋದ್ರಿಂದ ಇವರೇ ರಾಜಕಾರಣಿಗಳಾಗುವಿಗೆ ಅನುಕೂಲ ಮಾಡಬೇಕೆಂದು ಕೋರುತ್ತೇನೆ. ಏನು ಸಮಯ ಹೆಸರು? ನಮ್ಮ ಹೆಸರು ತ್ಯಾಗರಾಜ್ ಅಂತ, ಆದರೆ ನಮ್ಮನ್ನು ರಾಜಪ್ಪ ಸ್ವಾಮಿ ಅಂತ ಕರೀತಾರೆ. ನಮ್ಮ ಸ್ಥಳ ಪಾತ್ಪಾಳ್ಯ. ಹೀಗೆ ಕ್ಷೇತ್ರಕ್ಕೂ ದಾನ ಧರ್ಮ ಮಾಡಿರುವ ತಮ್ಮ ಹುಟ್ಟೂರು ದೇವರಾಜಪಲ್ಲಿಯಲ್ಲಿ ಆಂಜನೇಯ ಸ್ವಾಮಿ ದೇವಾಲಯ ತನ್ನ ಸ್ವಂತ ಖರ್ಚಿನಲ್ಲಿ ನಿರ್ಮಿಸಿಕೊಟ್ಟಿರುವ ರಾಮಲಿಂಗಪ್ಪ ಪಾತಪಾಳ್ಯ ಹೋಬಳಿ ಅಭಿವೃದ್ಧಿ ವೇದಿಕೆ ನಿರ್ಮಿಸಿ ಆ ವೇದಿಕೆ ಮುಖಾಂತರ ಸರ್ಕಾರಿ ಪದವಿ ಪೂರ್ವ ಕಾಲೇಜಿಗೆ ಕೊಠಡಿಗಳನ್ನ ಸಹ ತಮ್ಮ ತಂದೆ ತಾಯಿ ಹೆಸರಿನಲ್ಲಿ ಕಟ್ಟಿಸಿಕೊಟ್ಟಿದ್ದಾರೆ. ರಾಮಲಿಂಗಪ್ಪ ಆದರೆ ನಮಗೆ ಪಕ್ಕದಲ್ಲಿ ಇರೋ ಮನೆ ಖರ್ಚು ಇಲ್ಲೇ ಐತೆ, ಮನೆ ಇಲ್ಲ ಸರ್. ಸಹಕಾರ ಗೊತ್ತಿರೋರೆಲ್ಲ ನಮಗೆ ಇಡೀ ಬಾಗೇಬಲ್ ಕ್ಷೇತ್ರಕ್ಕೆಲ್ಲ ಗೊತ್ತಿದ್ದಾರೆ. ಇವರು ಈಗ ಚಿಕ್ಕಬಳ್ಳಾಪುರ ಡಿಸ್ಟಿಕ್ ಅಧ್ಯಕ್ಷರಾಗಿದ್ದಾರೆ ಬಿ ಜೆ ಪಿ ಸರ್ಕಾರದಲ್ಲಿ. ಎಲ್ಲ ಗೊತ್ತಿರೋರು ಹಾಸ್ಪಿಟ್ಲಲ್ಲಿ ಜನರಿಗೆಲ್ಲ ಸಹಕಾರ ಕೊಟ್ಟಿದ್ದಾರೆ. ಇವ್ರಿಗೆ ಅವ್ರು ಕೈಲಾದಷ್ಟು ದೇವಸ್ಥಾನಗಳಿಗೆಲ್ಲ ಹಣ ಕೊಟ್ಟಿದ್ದಾರೆ. ಸ್ಕೂಲ್ಗಳಿಗೆಲ್ಲ ಪುಸ್ತಕ ಅನುದಾನ ಮುಟ್ಟಿದ್ದಾರೆ ಅನ್ನೋ ಉದ್ದೇಶ. ಅದೇ ಪಕ್ಷದ ಅಂತೇಳಿ ಇನ್ನೊಬ್ರು ಕೋನ ಅದು ಹೈಕಮಾಂಡ್ ಡಿಸಿಷನ್ ತಗೊಂತಾರೆ. ನೀವು ನಾವು ಹೇಳಿದ್ರೆ ನಡೆಯಲ್ಲ. ಅರ್ಜಿ ಹಾಕ್ತೀವಿ, ಯಾರು ಬರ್ತದೋ ಟಿಕೆಟು ನಾವೇನೇ ಕಳ್ಕೊ. ನಮಗೆ ತಿಳಿದಿರೋ ಮಟ್ಟಿಗೆ ಪರಿಚಯ ಇದ್ದಷ್ಟು ಕಾಬಟ್ಟೆ ಅದಕ್ಕೆ ನಾವು ಹೇಳ್ತಾ ಇದ್ವಿ. ಯಾರಿಗೆ? ರಾಮಲಿಂಗಪ್ಪ ಅಂತ. ನಿಮ್ಮ ಹೆಸರು ಹೇಳಿ? ಪಿ ಎನ್ ನಂದೀಶ್ ಕುಮಾರ್ ಅಂತ. ಇದಲ್ಲದೆ ರಾಜಕೀಯವಾಗಿ ತನ್ನ ಪ್ರಭಾವವನ್ನ ಇರುವಿಕೆಯನ್ನ ತೋರಿಸಿಕೊಂಡಿರುವ ರಾಮಲಿಂಗಪ್ಪ ಗ್ರಾಮ ಪಂಚಾಯಿತಿ, ತಾಲೂಕು ಮತ್ತು ಜಿಲ್ಲಾ ಪಂಚಾಯಿತಿ ಗೆಲುವಿನಲ್ಲೂ ಪಾತ್ರ ವಹಿಸಿದ್ದಾರೆ. ಜನಪ್ರತಿನಿಧಿಗಳು ಇವರ ಪರವಾಗಿ ಬ್ಯಾಟಿಂಗ್ ಮಾಡಿದ್ದು ಇವರಿಗೆ ಟಿಕೆಟ್ ಸಿಕ್ಕರೆ ಗ್ಯಾರಂಟಿ ಗೆಲ್ತಾರೆ ಅನ್ನೋ ವಿಶ್ವಾಸವನ್ನ ಪಂಚಾಯಿತಿ ಸದಸ್ಯ ಶ್ರೀನಿವಾಸ್ ಮಾತನಾಡಿದ್ದಾರೆ. ನೋಡಿ, ಅಂದ್ರೆ ಈಗ ಒಂದು ಡೊನೇಷನ್ಗಳಾಗ್ಲಿ, ಯಾರು ಬಡವರಿಗೆ ಮಕ್ಕಳಿಗೆ ನೋಟ್ ಪುಸ್ತಕ ನೋಟ್ಬುಕ್ಸಿಂದ ಹಿಡಿದು ಬಟ್ಟೆಯಿಂದ ಹಿಡಿದು ಏನೇ ಕಷ್ಟ ಬಂದರೂ 24 ಗಂಟೆಯಲ್ಲಿ ಯಾವಾಗ ಬೇಕಾದ್ರೂ ಬಂದು ಅವರೇ ಮಾತಾಡ್ಬಿಟ್ಟು ಪ್ರತಿಯೊಂದು ನೋಡ್ಕೊಂಡು ಹೋಗ್ತಾರೆ ಅವರು. ಇವರು ಅಂದರೆ ಎಲ್ಲೋ ಹುಟ್ಟು ಬೆಳೆದವರು ಇವ್ರಿಗೆ ಬಂದು ಮಾಡ್ತಾರೆ ಅಂದರೆ ಗ್ಯಾರಂಟಿ ಏನೈತೆ ಸರ್? ಅವರು ಇಲ್ಲಿ ಹುಟ್ಟು ಬೆಳೆದು ಏನು ಬೇಕು ಅಂತ ಹೇಳ್ಬಿಟ್ಟು ನಮ್ಮ ಸ್ವಗ್ರಾಮಕ್ಕೆ ಪ್ರತಿಯೊಂದು ಕೆಲಸಗಳು ಮಾಡ್ತಾರೆ. ಅದಕ್ಕೋಸ್ಕರ ಅವರು ಅಂದರೆ ನಮಗೆ ಅವರೇ ಬೇಕು ಅಂತ ಹೇಳ್ಬಿಟ್ಟು ನಮಗೆ ಆಸೆ ಸರ್. ಆದರೂ ಬಡವ್ರ ಮಕ್ಕಳಿದ್ರೆ ಫೀಸ್ ಆಗಲಿ, ಇನ್ನೊಂದು ಏನಾದರೂ ಏನೇ ನಮ್ಮ ಸಮಸ್ಯೆ ಏನೇ ಇದ್ರೂ ಬಗೆಹರಿಸ್ತಾರೆ ಅನ್ನೋ ನಂಬಿಕೆ ನಮ್ಮಲ್ಲಿದೆ. ಮಾಡವರೇ ಅದಕ್ಕೆ ನಂಬಿಕೆ ಇಟ್ಟಿದ್ದೀವಿ. ಇನ್ನು ಪಾತಪಾಳ್ಯದಲ್ಲಿ ವ್ಯವಸಾಯ ಮಾಡುತ್ತಿರೋ ರಾಮಲಿಂಗಪ್ಪ ಕುಟುಂಬದ ಸಹೋದರರು ಈಗಲೂ 10 ಎಕರೆ ಪ್ರದೇಶದಲ್ಲಿ ವಿವಿಧ ಬೆಳೆಗಳನ್ನ ಬೆಳೆದು ಪಕ್ಕಾ ರೈತರು ಅನ್ನೋದನ್ನ ಸಾಬೀತು ಮಾಡಿದ್ದಾರೆ. ಹೀಗಾಗಿ ಬೆಂಗಳೂರಿನಲ್ಲಿ ಒಬ್ಬ ಉದ್ಯಮಿಯಾಗಿ ಕೆಲಸ ಮಾಡಿದ್ರು. ಇವರೇನಾದರೂ ಶಾಸಕರಾಗಿ ಆಯ್ಕೆಯಾದ್ರೆ ಕ್ಷೇತ್ರದ ಪ್ರತಿಯೊಬ್ಬರೂ ಸಿಗ್ತಾರೆ. ಜೊತೆಗೆ ರೈತ ಕುಟುಂಬದಲ್ಲಿ ಬೆಳೆದು ಬಂದಿರೋದ್ರಿಂದ ಜನರ ನಾಡಿ ಮಿಡಿತ ಇವರಿಗೆ ಗೊತ್ತಿದೆ. ವಿಶೇಷವಾಗಿ ಈ ಕ್ಷೇತ್ರದ ಅಭಿವೃದ್ಧಿಯಾಗಬೇಕಾಗಿರೋದು ಮೂಲ ಸೌಕರ್ಯಗಳ ಅರಿವು ಇವರಿಗಿದೆ. ಹೀಗಂತ ಸಹೋದರ ವೆಂಕಟರಮಣಪ್ಪ ತಿಳಿಸಿದ್ದಾರೆ. ಪಾತ್ಕೋಟ ಗ್ರಾಮದಲ್ಲಿ ರಾಮಲಿಂಗಪ್ಪ, ವೆಂಕಟರಮಣಪ್ಪ, ಅಂಜಿನಪ್ಪ ಎಂಬರು 3 ಮಕ್ಕಳಿದ್ದು ಅವರು ಸುಮಾರು 1 40 ಎಕರೆ ಜಮೀನಿದ್ದು ಅವರು ಹುಟ್ಟಿದಾಗಲಿಂದನೂ ವ್ಯವಸಾಯ ಮಾಡಿಕೊಂಡೇ ನಾವು ಬಂದಿರ್ತೇವೆ. ಅವರು ಬೆಂಗಳೂರಿಗೆ, ರಾಮಲಿಂಗಪ್ಪ ಅವರು ಬೆಂಗಳೂರಿಗೆ ಹೋಗಿ ಅಲ್ಲಿ ಓದಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ಇದು ಸ್ವಂತ ಉದ್ಯಮವನ್ನು ಮಾಡಿ ಜನರಿಗೆ
ಬಡವರಿಗೆ ಅಂಥವ್ರಿಗೆಲ್ಲ ಧನ ಸಹಾಯ ಮಾಡ್ತಾ, ಮದುವೆಗಳಿಗೆ ಬೇರೆ ದೇವಸ್ಥಾನಗಳಿಗೆ ಧನ ಸಹಾಯ ಮಾಡ್ತಾ ಅವರು ಇರ್ತಾರೆ. ಅವರು ಬಾಯಿಯಪ್ಪಲ್ಲಿಗೆ ಪಾತ್ಪಾಳಕ್ಕೆ ಬಂದು ಇಲ್ಲೇ ಒಂದು ಪಾತ್ಪಾಳ ಗ್ರಾಮದಲ್ಲಿ ಸ್ವಂತ ಜಮೀನಿದ್ದು ಇಲ್ಲೇ ಒಂದು ಸುಮಾರು ಒಂದು ನಾಲ್ಕು ದಿನ ಐದು ದಿನ ಇಲ್ಲೇ ಇದ್ದು ಎಲ್ಲರೂ ಜನರ ಹತ್ರ ಅವರು ಇದ್ಕೊಂಡು ಮಾತಾಡ್ಕೊಂಡಿರ್ತಾರೆ. ಓದುವ ಮಕ್ಕಳಿಗೆ ಅವರು ಸಹಾಯ ಮಾಡ್ತಾ ಇರ್ತಾರೆ. ದೇವಸ್ಥಾನಗಳಿಗೂ ಇದು ಮಾಡ್ತಾ ಇರ್ತಾರೆ ಇರ್ತಾರೆ. ಅವರು ಈ ಏರಿಯಾ ಬಿಟ್ಟು ಬೇರೆ ಈ ಸ್ಥಳ ಬಿಟ್ಟು ಬೇರೆ ಸ್ಥಳಕ್ಕೆ ಅವರು ಹೋಗೋದಿಲ್ಲ ಅಂತ. ರೈತ ಕುಟುಂಬದ ಹುಟ್ಟಿದ್ದು ರಾಮಲಿಂಗಪ್ಪ ಅವರಿಗೆ ಟಿಕೆಟ್ ಕೊಡಬೇಕೆಂದು ಎಲ್ಲ ಜನನು ಮತ್ತು ನಾವು ಅವ್ರ ಅಣ್ಣ ಅವರ ತಮ್ಮವರು ನಾವು ಬೇಡ್ಕೊಳ್ತೇವೆ ಅಂತ ನಾವು ಹೇಳ್ತೇವೆ. ಹೀಗೆ ಕಳೆದ 20 ವರ್ಷಗಳಿಂದಲೂ ಬಾಗೇಪಲ್ಲಿ ಕ್ಷೇತ್ರಕ್ಕೆ ತನ್ನದೇ ಆದ ಸೇವೆಯಲ್ಲಿ ತೊಡಗಿಸಿಕೊಂಡಿರೋ ರಾಮಲಿಂಗಪ್ಪ ಕ್ಷೇತ್ರದ ಜನರಿಗೆ ಧಾರ್ಮಿಕ ಕ್ಷೇತ್ರಗಳ ದರ್ಶನಕ್ಕೆ ಬರೋಬ್ಬರಿ 500 ಬಸ್ಗಳ ಮೂಲಕ ನೂರಾರು ಜನರಿಗೆ ಪುಣ್ಯ ಕ್ಷೇತ್ರಗಳ ದರ್ಶನವೂ ಮಾಡಿಸಿರೋದು ಕ್ಷೇತ್ರದ ಜನರ ಮನಸ್ಸಲ್ಲಿ ಉಳಿದುಕೊಂಡಿದೆ. ಹಾಗಾಗಿ ಇವರೇ ಹೊಸ ಅಭ್ಯರ್ಥಿಗಳಿಗಿಂತ ಬೆಸ್ಟ್ ಅನ್ನೋದು ಗ್ರೌಂಡ್ ರಿಪೋರ್ಟ್ ಆಗಿದೆ. ಆದರೂ ಹೈಕಮಾಂಡ್ ಯಾರಿಗೆ ಮಣೆ ಹಾಕ್ತಾರೆ? ಸಚಿವರು ಯಾರಿಗೆ ಟಿಕೆಟ್ ಕೊಡಿಸ್ತಾರೆ? ಹೈಕಮಾಂಡ್ ಯಾರ ಪರ ಇದ್ದಾರೆ ಅನ್ನೋದನ್ನ ಮಾತ್ರ ಟಿಕೆಟ್ ಘೋಷಣೆ ಆದ ಮೇಲೆ ಮಾತ್ರವೇ ಗೊತ್ತಾಗುತ್ತೆ. ಎನ್ ಸತೀಶ್, ಅಮೋಕ್ ಟಿವಿ, ಚಿಕ್ಕಬಳ್ಳಾಪುರ.